ವಿಜೇಂದ್ರನ್ ತಾಯಿ ಬ್ರೈನ್ ಡೆಡ್. ತಾಯಿಯ ಸ್ಥಿತಿ ನೋಡಿ ದಿನ ಕಣ್ಣೀರು ಹಾಕುತ್ತಿರುವ ಕ್ರೇಜಿ ಸ್ಟಾರ್. ಅಷ್ಟಕ್ಕೂ ಇವರ ತಾಯಿಯ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಅನ್ನ ಈ ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಚಿತ್ರರಂಗಕ್ಕೆ ಏನೇ ಗೊತ್ತಿಲ್ಲ ಅಂದ್ರೂ ಒಂದು ವಿಷಯ ಸಾವು ಆಗುತ್ತಲೇ ಇದೆ ಎಂಬುದು ಇದೀಗ ಚಿತ್ರರಂಗದ ಒಂದು ವಿಚಾರ. ಇತ್ತೀಚೆಗಷ್ಟೇ ಸಾವನ್ನೊಪ್ಪಿದ ಅಪ್ಪುವನ್ನೇ ಮರೆಯಲು ಆಗುತ್ತಿಲ್ಲ. ಇದರ ಬೆನ್ನಲ್ಲೇ ಹಿರಿಯ ನಟ ಶಿವರಾಮ್ ಅವರು ಸಾವನ್ನೊಪ್ಪಿದ್ರು. ಅವರ ಸಾವನ್ನ ಜನರು ಇನ್ನೂ ಮರೆತಿಲ್ಲ. ಇದೇ ಸಾಲಿಗೆ ಖ್ಯಾತ ನಟ ರವಿಚಂದ್ರನ್ ಅವರ ತಾಯಿ ಗಂಭೀರ ಸ್ಥಿತಿಯಲ್ಲಿ ಇದ್ದಾರೆ. ಹೌದು, ಅದು ಏನಿದು ಸುದ್ದಿ? ರವಿಚಂದ್ರನ್ ಅವರ ತಾಯಿಗೆ ಸರಿಹೊಂಪಾಶು ಎಂದರೆ ಯಾರಿಗೆ ಇಷ್ಟವಿಲ್ಲ ಹೇಳಿ. ಈ ವಾರದ ಎಪಿಸೋಡ್ ನಲ್ಲಿ ಸೆಲೆಬ್ರಿಟಿಯಾಗಿ ರವಿಚಂದ್ರನ್ ಅವರು ಬಂದಿದ್ರು. ರವಿಚಂದ್ರನ್ ಅವರ ಹಾಡುಗಳನ್ನೇ ವೇದಿಕೆ ಮೇಲೆ ಆಡಿ ಎಲ್ಲರ ಗಾಯಕರು ರಂಜಿಸಿದ್ರು. ಈ ಮಧ್ಯೆ ಜ್ಞಾನೇಶಣ್ಣಯ್ಯ ಸಿನಿಮಾದ ಮೂಲಕ ಅಮ್ಮ ನೀ ನನ್ನ ದೇವರು ಸಾಂಗ್ ಆಡಿದಾಗ ಅಲ್ಲಿದ್ದ ಎಲ್ಲರೂ ಭಾವುಕರಾದ್ರು. ಈ ಮಧ್ಯೆ ಮಾತನಾಡಿದ ರವಿಚಂದ್ರನ್ ಅವರು, ನನ್ನ ತಾಯಿ ಎಂದರೆ ನನಗೆ ಬಹಳ ಇಷ್ಟ. ಇದುವರೆಗೂ ನಾನು ದೇವರಿಗೆ ಕೈ ಮುಗಿದಿಲ್ಲ. ನನ್ನ ತಾಯಿಯೇ ದೇವರು ಎಂದು ಅವಳಿಗೆ ಕೈ ಮುಗಿತ್ತೇನೆ. ನನ್ನ ತಾಯಿಯ ಬ್ರೈಂಡೆಡ್ ಆಗಿ 1 ವರ್ಷ ಆಗಿದೆ. ಇದುವರೆಗೂ ಯಾರೇ ಮಾತನಾಡಿಸಿದ್ರು ಮಾತನಾಡಲ್ಲ. ನಾನು ಮಾತ್ರ ಅಮ್ಮ ಎಂದರೆ ಕರೆದರೆ ರಿಯಾಕ್ಷನ್ ಕೊಡ್ತಾರೆ. ಅಷ್ಟೇ ಸಾಕು ನನಗೆ. ನನ್ನ ಅಮ್ಮ ಜೊತೆಗಿದ್ದಾರೆ ಎಂದು ಭಾವಿಸುತ್ತೇನೆ ಎಂದು ಹೇಳಿ ರವಿಚಂದ್ರನ್ ಅವರು ಭಾವುಕರಾಗಿದ್ದಾರೆ. ನಟ ರವಿಚಂದ್ರನ್ ಅವರು ತಾಯಿ ಬೇಗ ಗುಣಮುಖವಾಗಲಿ ಎಂದು ಹಾರೈಸೋಣ ವೀಕ್ಷಕರೇ. ಆದಷ್ಟು ಬೇಗ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ. ನೀವು ಕೂಡ ರವಿಚಂದ್ರನ್ ಅಭಿಮಾನಿಯಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಆದಷ್ಟು ಬೇಗ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.